ಹಾಯ್ ಎವ್ರಿವನ್, ಎಲ್ಲ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ, ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ನಿಮಗೆ ಗೊತ್ತಿರೋ ಹಾಗೆ ಪಿ ಯು ಬೋರ್ಡ್ ಅವರು ಲೇಟೆಸ್ಟಾಗಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ, ಪ್ರಥಮ ಪಿ ಯು ಸಿ ಪರೀಕ್ಷೆ ಕಂಡಕ್ಟ್ ಮಾಡೋದಕ್ಕೆ ಡೇಟ್ ಕೂಡ ರಿವೀಲ್ ಮಾಡಿದ್ದಾರೆ. ನಾನು ಕೂಡ ನಿಮಗೆ ವೀಡಿಯೋ ಮಾಡಿ ತಿಳಿಸಿದ್ದೆ. ಅದೇ ಡೇಟ್ ಅನುಗುಣವಾಗಿ ಬರ್ತ್ ಎಕ್ಸಾಮ್ ನಡೀತದೆ. ನಿಮಗೆ ಗೊತ್ತಿರೋ ಹಾಗೆ ಪ್ರಥಮ ಪಿ ಯು ಸಿ ಬಂದ್ಬಿಟ್ಟು ಜಿಲ್ಲಾ ಮಟ್ಟದಲ್ಲಿ ನಡೀತದೆ. ರಾಜ್ಯ ಮಟ್ಟದಲ್ಲಿ ಪೇಪರ್ ಪ್ರಿಪೇರ್ ಆದರೂ ಕೂಡ ಜಿಲ್ಲಾ ಮಟ್ಟದಲ್ಲಿ ಪರೀಕ್ಷೆ ನಡೀತದೆ. ನಿಮ್ಮ ಜಿಲ್ಲೆಯ ಡಿ ಪಿ ಐ ಅವರ ಅಂಡರ್ ನಿಮಗೆ ಎಕ್ಸಾಮಿನೇಷನ್ ಕೂಡ ಕಂಡಕ್ಟ್ ಮಾಡ್ತಾರೆ. ಈ ವರ್ಷ ನಿಮ್ಗೆ ಗೊತ್ತಿರೋ ಹಾಗೆ ಎಸ್ ಎಲ್ ಸಿ ಪಿ ಯು ಸಿ ಬೋರ್ಡ್ ಎರಡು ಕೂಡ ಮರ್ಜ್ ಆಗಿದೆ, ಕರ್ನಾಟಕ ಸ್ಕೂಲ್ ಅಸೆಸ್ಮೆಂಟ್ ಬೋರ್ಡ್ ಅಂತ ಆ ಬೋರ್ಡ್ ಅವರು ಕಂಡಕ್ಟ್ನ ಮಾಡ್ತಾರೆ. ಇಲ್ಲಿ ನೀವು ಪರೀಕ್ಷಾ ಕೇಂದ್ರಗಳ ಬಗ್ಗೆ ಕೇಳೋದಾದರೆ, ಇಲ್ಲಿ ನಿಮ್ಮ ಕಾಲೇಜಿನಲ್ಲೇ ಪ್ರತಿ ವರ್ಷ ಪ್ರಥಮ ಪಿ ಯು ಸಿ ಪರೀಕ್ಷೆ ನಡೀತದೆ. ಈ ವರ್ಷ ಕೂಡ ಅದೇ ರೀತಿ ನಡೆಯುವ ಸಾಧ್ಯತೆ ಹೆಚ್ಚಿದೆ. ನಿಮಗೇನು ಬೇರೆ ಬೋರ್ಡಿಂದ ಕಂಡಕ್ಟ್ ಮಾಡೋದಿಲ್ಲ, ದ್ವಿತೀಯ ಪಿ ಯು ಸಿ ಪರೀಕ್ಷೆ ಥರ ನಿಮ್ಮ ಕಾಲೇಜ್ ಮಟ್ಟದಲ್ಲೇ ಪರೀಕ್ಷೆ ಮಾಡ್ತಾರೆ. ನಿಮ್ಮ ಕಾಲೇಜು ಲೆಕ್ಚರ್ಸ್ಗಳೇ ನಿಮ್ಮ ಪೇಪರನ್ನು ಇವ್ಯಾಲ್ಯೂಯೇಷನ್ ಮಾಡಿ, ಅದೇ ರೀತಿ ಮೌಲ್ಯಮಾಪನ ಮಾಡಿ ಅಂಕಗಳನ್ನು ಪಿ ಯು ಬೋರ್ಡ್ಗೆ ಕಳಿಸಿ ನಿಮಗೆ ರಿಸಲ್ಟ್ ಬಂದ್ಬಿಟ್ಟು ಪ್ರಕಟಣೆ ಮಾಡ್ತಾರೆ. ಅದ್ರ ಬಗ್ಗೆ ಎಲ್ಲ ನಿಮಗೆ ಗೊತ್ತಿರುತ್ತದೆ. ವಿದ್ಯಾರ್ಥಿಗಳಿಗೆ ಹೇಳೋದೇನಿಲ್ಲ, ಪರೀಕ್ಷೆ ಹೇಗಿರುತ್ತೆ ಅಂತ ವಿದ್ಯಾರ್ಥಿಗಳು ಕೇಳಿದ್ರು ಸುಲಭನ ಕಠಿಣ ಅಂತ. ನಿಮಗೆ ಗೊತ್ತಿರೋ ಪರೀಕ್ಷೆ ಕೇಂದ್ರ ಪರೀಕ್ಷಾ ಸಮಯದಲ್ಲಿ ಏನೆಲ್ಲ ನಡೀತದೆ ಅದು ನಿಮ್ಮ ನಿಮ್ಮ ಕಾಲೇಜು ಮಟ್ಟದಲ್ಲಿ ಬಿಟ್ಟಿದ್ದು. ನಿಮ್ಮ ಕಾಲೇಜನ್ನು ಶಿಫ್ಟ್ ಮಾಡಿದ್ರೆ ಮಾಡ್ಬೋದು, ಬಿಟ್ಟರೆ ಬಿಡ್ಬೋದು. ದ್ವಿತೀಯ ಪಿ ಯು ಸಿ ಎಕ್ಸ್ಪೆಕ್ಟ್ ದ್ವಿತೀಯ ಪಿ ಯು ಸಿ ಅಲ್ಲ, ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮಾತ್ರ ಹೇಳ್ತಿದ್ದೇನೆ, ಇದು ನಿಮ್ಮ ನಿಮ್ಮ ಕಾಲೇಜಲ್ಲಿ ನಡೆಯೋ ಕಾರಣ. ನಂತರ ಪರೀಕ್ಷಾ ಪೇಪರ್ ಬಗ್ಗೆ ಹೇಳೋದಾದರೆ ಸುಲಭನ ಕಠಿಣ ಅಂತ, ನಿಮಗೆ ಇಂತಿಷ್ಟು ಪರ್ಸೆಂಟೇಜ್ ಸುಲಭ, ಇಂತಿಷ್ಟು ಈಸಿ, ಇಂತಿಷ್ಟು ಕಷ್ಟ ಮಾಡಬೇಕು ಅಂತ ಇರುತ್ತೆ. ಯಾರೂ ಕೂಡ ಅತಿ ಕಠಿಣವಾಗಿ ಮಾಡೋಂಗಿಲ್ಲ, ಅದು ಬೋರ್ಡ್ ರೂಲ್ಸ್ ಇರೋ ಕಾರಣ. ಅದು ನಿಮ್ಮ ನಿಮ್ಮ ಜಿಲ್ಲಾ ಮಟ್ಟದ ಅನುಗುಣವಾಗಿ ನಿಮ್ಗೆ ಪೇಪರ್ ಪ್ರಿಪರೇಷನ್ ಆಗುತ್ತೆ. ಯಾವುದಕ್ಕೂ ನೀವು ತಯಾರಿ ಮಾಡ್ಕೊಳ್ಳಿ. ನಿಮಗೆ ಈಗ ಸ್ಟಡಿ ಮಾಡಿದ್ರೆ ಸ್ವಲ್ಪ ನಿಮಗೊಂದು ಐಡಿಯಾ ಬರುತ್ತೆ, ದ್ವಿತೀಯ ಪಿ ಯು ಸಿ ಪರೀಕ್ಷೆ ಬರೆಯೋಕ್ಕೆ ಸಿ ಇ ಟಿಗೆ ಕೂಡ ಹೆಲ್ಪ್ ಆಗುತ್ತೆ ಸೈನ್ಸ್ ವಿದ್ಯಾರ್ಥಿಗಳಿಗೆ. ಇದು ಇವತ್ತಿನ ವೀಡಿಯೋ ಎಲ್ಲ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.